ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಆರಾಮದೀರಿ ಅನ್ಕೊಳತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ. ನಿನ್ನೆ ವ್ಲಾಗ ಮತ್ತು ನಾನು ಇವತ್ತು ಕಂಟಿನ್ಯೂ ಮಾಡತ್ತೀನಿ. ಎಂಡ್ವರೆಗೂ ಸ್ಕಿಪ್ ಮಾಡ್ಲಾರಂಗೆ ನೋಡಿರಿ. ಹೊಸಬ್ ನೋಡತ್ತಿದ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಸೊ ನಾನು ನಿನ್ನೆ ವ್ಲಾಗ್ನಾಗ ಅಮ್ಮನ ಮನೆಗೆ ಬಂದೀನಿ ಹಬ್ಬಕ್ಕೆ ಅಂತ ಹೇಳಿದೆ. ಸೊ ಇವತ್ತು ನಾಗರಪಂಚಮಿ ಆಲಿ ರೇಖಂತೇಳಿ ನಮ್ಮ ಮನೆಯಿಂದನೇ ನಾಗಪ್ಪನ ಕಟ್ಟಿ ಐತಿ. ಸೊ ಅಲ್ಲಿ ಹೋಗಿದ್ವಿ ಮನೆಯಿಂದನೆಲ್ಲ, ಹಂಗಾಗಿ ಸಿಂಪಲಾಗಿ ರೆಡಿಯಾಗಿ ಆಲಿ ರೇಖಂತೇಳಿ ಅಮ್ಮ ನಾನಿಬ್ಬರು ಹೋದ್ವಿ. ಮುಂಚೆ ನಾವು ಸಣ್ಣವ್ರು ಇರಬೇಕಾದ್ರೆ ಒಬ್ರಿಗೊಬ್ರು ಮಾತಾಡಿಕೊಂಡು ಓಣಿಯವರೆಲ್ಲ ಸೇರಿ ಒಂದೇ ಸಲ ಆಲಿ ರೇಖ ಹೋಗ್ತಿದ್ರು. ಈಗ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಹೋಗಿ ಬೆಳಗ್ಗೆ ಆದವ್ರು ಬೆಳಗ್ಗೆ, ಸಾಯಂಕಾಲ ಆದವರು ಸಾಯಂಕಾಲ, ಈ ರೀತಿ ಹಾಲು ಎರೆದು ಬರ್ತಾರೆ. ಸೊ ನಾವು ಹೋದಾಗ ಗದ್ದಲ ಕಡಿಮೆ ಇತ್ತು, ಆಮೇಲೆ ಅಲ್ಲಿ ಜಾಗವೂ ಸ್ವಲ್ಪ ಕಡಿಮೆನೇ ಐತೆ, ಹಂಗಾಗಿ ನಾವು ಹೋದಾಗ ಜಾಸ್ತಿ ಯಾರೂ ಇರಲಿಲ್ಲ ಅಂತಲೇ ಹೇಳ್ಬೋದು. ಹಾಲೆರೆದು ಬಂದ್ರಾಯ್ತಂತೇಳಿ ನಾವು ಸುಮಾರು ಒಂದು ಎಂಟರಿಂದ 9 ಗಂಟೆ ಆಗಿತ್ತು ಅವಾಗ ಹೋಗಿದ್ವಿ. ಸೊ ಇನ್ನು ಇವತ್ತಿನ ವ್ಲಾಗ್ನಾಗ ಏನೇನು ಇರ್ತೈತಿ ಏನೇನಿಲ್ಲ ಅಂತೇಳಿ ನೀವು ಎಂಡ್ವರೆಗೆ ನೋಡಿದ್ರೆ ಗೊತ್ತಾಗ್ತೈತಿ. ನಿಮ್ಮ ಕಡೆ ನಾಗರಪಂಚಮಿ ಯಾವ ರೀತಿ ಆಚರಣೆ ಮಾಡಿದ್ರಿ ಅಂತ ತಿಳಿಸ್ರಿ. ನಾನು ವೀಡಿಯೋನ ಸ್ವಲ್ಪ ಲೇಟಾಗಿನೇ ಹಾಕ್ಲಾಕತ್ತೀನಿ. ಆಲ್ಮೋಸ್ಟ್ ನನ್ನ ವೀಡಿಯೋಸ್ ಎಲ್ಲರೂ ನೋಡ್ತಾರೆ. ಇವರು ರೇವತಿ ಅಕ್ಕ ಅಂತೇಳಿ ನಮ್ಮನೆ ಬಾಜುನೇ ಅದಾರೆ. ಅವರು ಒಬ್ಬರೇ ಬಂದಿದ್ರಲ್ಲ, ಸೊ ಹಂಗಾಗಿ ಅವ್ರ ಜೊತೆಗೆ ನಾನು ಒಂದು ಸ್ವಲ್ಪ ಹಾಲು ಎರೆಯಕ್ಕೆ ಕೈ ಹಿಡಿದೆ. ಆಲ್ರೆಡಿ ಅವ್ರ ಪೂಜೆ ಎಲ್ಲ ಮಾಡಿದ್ರು, ಅವ್ರ ಪೂಜೆ ಆದಮೇಲೆ ನಾವು ಮಾಡಿದ್ರಾಯ್ತಂತ ಇಲ್ಲೇ ಕುಂತಿದ್ವಿ ಅಮ್ಮ ವೇಟ್ ಮಾಡಿದ್ರು. ಈ ಸೀರೆ ಅಮ್ಮ ನನಗೆ ಲಾಸ್ಟ್ ಟೈಮ್ ಬಂದಾಗ ಒಂದು 4 ಏನೋ 5 ಸೀರೆ ತೊಗೊಂಡಿದ್ರು, ಎಲ್ಲರಿಗೂ ಒಂದೊಂದು ಅಂತೇಳಿ ಕೊಟ್ಟು ಹೋಗಿದ್ರು. ಅದು ಬ್ಲೌಸ್ ಅವ್ರಿಗೆ ಹೊಲಿಯಕ್ಕಂತೇಳಿ ಅವ್ರಿಗೆ ಕೊಟ್ಟಿದ್ದೆ, ಅವರು ರೆಡಿ ಮಾಡಿಸಿಟ್ಟಿದ್ರು ಬ್ಲೌಸ್. ಹಂಗಾಗಿ ಅದೇ ಸೀರೆನೇ ಉಟ್ಕೊಂಡೆ. ಅರ್ಜೆಂಟ್ ಇರಬೇಕಾದ್ರೆ ಇಂಥ ಸೀರೆಗಳು ಭಾಳ ಹೆಲ್ಪ್ ಆಗ್ತಾವೆ. ಆಮೇಲೆ ಈ ಸೀರೆ ನಾವು ಸಪ್ರೇಟ್ ಅಂದ್ರೆ ಆಷಾಢ ಸೇಲ್ಸ್ನಲ್ಲಿ ಏನೋ ತೊಗೊಂಡಿನಿ ಅಂತ ಹೇಳಿದರು. ಅದೇ ನಾವೇನಾದರೂ ಬೇರೆ ಟೈಮ್ನಲ್ಲಿ ತೊಗೊಂಡ್ರೆ ಭಾಳ ಕಾಸ್ಟ್ಲಿ ಸೀರೆ ಅಂತ ಹೇಳಿದ್ರು. ಇದಕ್ಕೆ ನನಗೆ ರೇಷ್ಮೆ ಸೀರೆನೂ ಭಾಳ ಇಷ್ಟ ಆಗ್ತಾವೆ, ಅದ್ರ ಜೊತೆಗೆ ಪಾರ್ಟಿ ವೇರ್ ಸಾರಿನೂ ಭಾಳ ಇಷ್ಟ ಆಗ್ತಾವೆ, ಎರಡೂ ಅಷ್ಟೇ ಅಂತಲೇ ಹೇಳ್ಬೋದು. ಆದ್ರೆ ಅರ್ಜೆಂಟಾಗಿರ್ಬೇಕಂದ್ರೆ ಅರ್ಜೆಂಟ್ ಏನಾರು ಇತ್ತಪ್ಪ ಕ್ವಿಕ್ಕಾಗಿ ಸೀರೆ ಉಟ್ಕೋಬೇಕಂದ್ರೆ ಸಾಫ್ಟ್ ಇರೋ ಸೀರೆನೇ ಇರಬೇಕು ನನಗೆ. ಅದು ರೇಷ್ಮೆನೇ ಆಗಿರ್ಬೋದು ಅಥವಾ ಈ ರೀತಿ ಸಾಫ್ಟ್ ಸೀರೆನೇ ಆಗಿರ್ಬೋದು, ಬಟ್ ಇದು ಮಾತ್ರ ವೆರಿ ಕಂಫರ್ಟೇಬಲ್ ಅಂತಲೇ ಹೇಳ್ಬೋದು. ಅಮ್ಮ ನಾನು ಇವತ್ತು ಸೇಮ್ ಸಾರಿನೇ ಹಾಕಿದ್ವಿ, ಅವರು ಬ್ಲೌಸ್ ಹೊಲಿಸಿದ್ರಲ್ಲ ಹಂಗಾಗಿ ಇದೇ ಸೀರೆನೇ ಹಾಕು ಅಂತ ಹೇಳಿದೆ. ಸೊ ಇಬ್ಬರು ಸೇಮ್ ಸೀರೆನೇ ಹಾಕ್ಕೊಂಡಿದ್ವಿ ನೋಡ್ಬೋದು, ಅದ್ರ ಕಲರ್ ಅಷ್ಟೇ ಚೇಂಜ್ ಐತಿ. ಈ ವಿಡಿಯೋದಾಗ ನಾನು ಹಾಲೆರಿಯೋದು ಕಂಪ್ಲೀಟ್ ಏನು ಶೇರ್ ಮಾಡೋಕ್ಕೆ ಹೋಗಿಲ್ಲ. ನಾನು ಫಸ್ಟ್ನಿಂದ ಇಲ್ಲಿವರೆಗೂ ಪ್ರತಿ ವರ್ಷವೂ ನಾಗರಪಂಚಮಿದು ವಿಡಿಯೋ ಶೇರ್ ಮಾಡೀನಿ. ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಎಂಡ್ ಸ್ಕ್ರೀನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಚೆಕ್ ಮಾಡ್ಬೋದು. ಲಾಸ್ಟ್ ಇಯರ್ ಅಮ್ಮನ ಮನೆಗೆ ಬಂದು ನಾಗರಪಂಚಮಿ ಆಚರಣೆ ಮಾಡಿದ ವಿಡಿಯೋನೂ ಹಾಕಿನಿ. ನಮ್ಮ ಮನೆಯಲ್ಲಿನೂ ಕೂಡ ನಾನು ನಾಗರಪಂಚಮಿ ಆಚರಣೆ ಮಾಡಿದ ವಿಡಿಯೋನೂ ಹಾಕಿನಿ. ಎರಡೂ ಲಿಂಕನ್ನು ನಿಮ್ಗೆ ಕೊಟ್ಟಿರ್ತೀನಿ, ನೀವು ಅಲ್ಲಿ ನೋಡ್ಬೋದು. ಇಲ್ಲಿ ಏನು ಡೀಟೇಲ್ ಆಗಿ ಏನು ನಾನು ಶೇರ್ ಮಾಡೋಕ್ಕೆ ಹೋಗಿಲ್ಲ. ಈಗ ನಾಗಪ್ಪನಿಗೆ ಹಾಲು ಎರ್ಕೊಂಡು ಬಂದ್ವಿ. ಸೊ ಅಲ್ಲಿಂದ ಬರಬೇಕಾದ್ರೆ ಒಂದು 5 ಅರಳು ತೊಗೊಂಡ್ಬಂದಿರ್ತೀವಿ. ತೊಗೊಂಡ್ಬಂದು ಈ ರೀತಿ ವಸ್ತಿ ಪೂಜೆ ಮಾಡಕತ್ತಾರಮ್ಮ.
ಬೆಳಿಗ್ಗೆ ಹೋಗ್ಬೇಕಾದ್ರೆ ಎಲ್ಲ ದೇವ್ರ ಪೂಜೆ ವಸ್ಲಿ ಪೂಜೆ ಎಲ್ಲ ಆಗಿತ್ತು, ಮತ್ತು ಅಲ್ಲಿಂದ ಹಾಲೆರೆದು ವಾಪಸ್ ಒಳಗೆ ಹೋಗ್ತೀವಲ್ಲ ಅವಾಗ ಈ ರೀತಿ ವಸ್ಲಿ ಪೂಜೆ ಮಾಡಿನೇ ಒಳಗೆ ಹೋಗಬೇಕು. ಮುಂಜಾನೆ ಅಂತ ನಾನು ಎದ್ದು ರೆಡಿ ಆಗಿನ ಅಷ್ಟ, ಏನು ಮಾಡಿಲ್ಲ ಬೇರೆ ಕೆಲಸ. ಯಾಕಂದ್ರೆ ಎಲ್ಪರ್ಸ್ ಬರ್ತಾರಲ್ಲ, ಅವ್ರು ಒಂದಿಷ್ಟು ಎಲ್ಪ್ ಮಾಡಿದ್ರಂದ್ರೆ ಅಮ್ಮನು ಸ್ನಾನ ಪೂಜೆ ಅದೆಲ್ಲ ಇದು ನಾಗಪ್ಪನ ಕಲ್ಲಿಗೆ ಹಾಲೆರೆಯಕ್ಕಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ನಾನು ಎದ್ದು ರೆಡಿ ಆಗಿ ಹಾಲೆರೆದು ಬಂದ್ವಿ ಈಗ. ಸೊ ಈಗ ಫುಲ್ ಹೊಟ್ಟೆ ಹಸಿವಾಗಿಬಿಟ್ಟಿತ್ತು, 11:30 ಆಗಕ್ಕೆ ಬಂದಿತ್ತು ಟೈಮು. ಮುಂಚೆ ಎಲ್ಲ ಸಾಯಂಕಾಲ ಹಾಲೆರಿಬೇಕಾದ್ರೆ ಅಲ್ಲಿವರೆಗೂ ಉಪವಾಸ ಇರ್ತಿದ್ರು. ಈಗ ಅಮ್ಮನಿಗೂ ಕಾಲು ನೋವು ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಇರ್ತಾವಲ್ಲ, ಹಂಗಾಗಿ ಏನು ಉಪವಾಸ ಅದು ಇರಲ್ಲ ಅಂತೇಳಿ ಮುಂಜಾನೆ ಇದು ನಾಗಪ್ಪನಿಗೆ ಹಾಲು ಎರ್ಕೊಂಡು ಬಂದುಬಿಡ್ತಾರೆ. ನೋಡಿರಿ ಆಲ್ರೆಡಿ ಎಲ್ಲ ಮನೆ ಎಷ್ಟು ನೀಟಾಗಿ ಕ್ಲೀನಾಗೈತೆ ಅಂತೇಳಿ. ಆಮೇಲೆ ಪಾತ್ರೆನೂ ಅಷ್ಟ ಜಲ್ದಿ ಬಂದು ಮಾಡಿಕೊಟ್ಟು ಹೋಗ್ತಾರಲ್ಲ, ಹಂಗಾಗಿ ಏನೂ ಟೆನ್ಷನ್ ಇರಲ್ಲ. ಒಂದು 8 ಗಂಟೆ ಅನ್ನೋಷ್ಟ್ರಾಗೆಲ್ಲ ಆಗಿಬಿಟ್ಟಿರ್ತಿತ್ತು ಕೆಲಸ. ಒಂದು ರೀಲ್ಸ್ ಮಾಡ್ಕೊಂಡ್ರಾಯ್ತು ಅಂತ ಕ್ಲಿಪ್ಸ್ ತಗೊಂಡೆ ನಾನು. ನೋಡಿರಿ ಇಬ್ರದ್ದು ಸೀರೀಸ್ ಸೇಮ್ ಐತಿ. ನಾವು ಯಾವಾಗನೂ ಒಂದೊಂದು ಸಲ ಈ ರೀತಿ ಮ್ಯಾಚ್ ಆಗಿಬಿಟ್ಟಿರ್ತೈತಿ, ಅಂದರೆ ಅಕ್ಕ ನಂದು ಅಮ್ಮಂದು ಈ ರೀತಿ ನಮ್ಮ ಫ್ಯಾಮಿಲಿ ಒಳಗೆ ಆಲ್ಮೋಸ್ಟ್ ಸೀರೆಗಳು ಮ್ಯಾಚ್ ಆಗಿಬಿಡ್ತಾವೆ ಒಂದೊಂದು ಸಲ. ಆದರೆ ಇದು ಏನು ಇಬ್ಬರು ಖುದ್ದಾಗಿ ಬ್ಲೌಸ್ ಹೊಲಿಸಿ ಉಟ್ಕೊಂಡಂಗೆ ಆಗೈತಿ. ಒಂದಿಷ್ಟು ಫೋಟೋಸನ್ನು ತಗೊಂಡೆ ನಾನು. ಅಪರೂಪ ಅಲ್ಲ ಈ ರೀತಿ ಅಪ್ಪ ಅಮ್ಮನ ಜೊತೆ ಫೋಟೋಸ್ ಎಲ್ಲ ತಗೊಳ್ಳೋದು, ಭಾಳ ರೇರ್. ಸೊ ಅವಕಾಶ ಸಿಕ್ಕಾಗನೇ ಈ ರೀತಿ ಫೋಟೋಸ್ ಎಲ್ಲ ತಗೊಂಡು ಖುಷಿ ಪಡಬೇಕು ಅನ್ನೋದೇ ನನ್ನ ಆಸೆ. ಸೊ ಆಮೇಲೆ ಅಲ್ಲಿನೂ ಒಂದಿಷ್ಟು ಫೋಟೋಸ್ ತಗೊಂಡೆ ನಾನು. ನಾಗಪ್ಪಗೆ ಹಾಲೆರೆಕ್ಕೆ ಹೋಗಿದ್ವಲ್ಲ ಅಲ್ಲಿನೂ ಒಂದಿಷ್ಟು ಫೋಟೋ ತಗೊಂಡು ಬಂದೆ. ಒಟ್ಟಿನಲ್ಲಿ ಹಬ್ಬ ಅಂತೂ ಸಿಂಪಲ್ಲಾಗಿ ಚಂದ ಆಯಿತು ಅಂತಲೇ ಹೇಳ್ಬೋದು ನೋಡಿರಿ ಅಮ್ಮನ ಮನೆಯಾಗ. ಅಲ್ಲಿಂದ ಬಂದು ಈಗ ಅಮ್ಮ ನಾಷ್ಟ ಹಾಕಿ ಕೊಡತ್ತಾರ. ಬಿಸಿ ಬಿಸಿ ಇದು ದೋಸೆ ಹಾಕಿ ಕೊಡತ್ತಿದ್ರು. ಇದು ಏನಂತಂದ್ರೆ ಆನಿಯನ್ ದೋಸೆ, ಎಲ್ಲ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಉಳ್ಳಾಗಡ್ಡಿ ಎಲ್ಲನೂ ಹಾಕಿ ದೋಸೆ ಮಾಡಿ ಕೊಡತ್ತಾರ. ಬಿಸಿ ಬಿಸಿ ಇದು ಮೆತ್ತ ಮೆತ್ತಗೆ ದೋಸೆ ತಿಂದು ಮತ್ತು ನೆಕ್ಸ್ಟ್ ಏನು ನೋಡಬೇಕು. ಆಮೇಲೆ ಇವತ್ತು ಹಸ್ಬೆಂಡಿಗೂ ಒಂದಿಷ್ಟು ಕರ್ಚಿಕಾಯಿ ಮಾಡು ಅಂತಂದು, ಯಾಕಂದ್ರೆ ಈ ಸಲ ಅವರು ಕೊಬ್ಬರಿ ಕುಪ್ಸ ಕೊಡಲ್ಲ ಅಂತ ಹೇಳಿದ್ದೆ ಅಲ್ಲ ಹಿಂದಿನ ವ್ಲಾಗ್ನ್ಯಾಗ. ಹಂಗಾಗಿ ಒಂದಿಷ್ಟು ಏನು ಕೊಬ್ಬರಿ ಕರ್ಚಿಕಾಯಿ ಅಷ್ಟು ಅವ್ರಿಗೆ ಮಾಡ್ಕೊಂಡು ಹೋದ್ರಾಯ್ತಂತೇಳಿ ರೆಡಿ ಮಾಡತ್ತಿದ್ವಿ ಹಸ್ಬೆಂಡ್ಗೆ ಮಾಡ್ಕೊಂಡು ಹೋದ್ರಾಯ್ತಂತೇಳಿ. ಸೊ ಒಂದಿಷ್ಟು ಹಿಟ್ಟು ಉಳಿದಿತ್ತಲ್ಲ ಕರ್ಚಿಕಾಯಿ ಮಾಡಿ ಹಂಗಾಗಿ ಪೂರಿ ಕರೆದ್ರಾಯ್ತಂತೆ, ಪೂರಿ ಕರೆ ಆತಾರಮ್ಮ. ಈ ಸಲ ಹಬ್ಬಕ್ಕೆ ಹೋದ ಸಲ ಹಸ್ಬೆಂಡ ನಾನಿಬ್ಬರು ಬಂದಿದ್ವಿ, ಈ ಸಲ ಅವ್ರ ಕೆಲಸದ ಒತ್ತಡದಿಂದ ಬರೋಕ್ಕಾಗಲಿಲ್ಲ, ಹಂಗಾಗಿ ನಾನು ಒಬ್ಬಕ್ಕೆ ಹೋದಂಗೆ ಆಯಿತು. ಅವರಿದ್ರೆ ಅವು ಇದೆಲ್ಲ ಅವ್ರ ಫೇವ್ರೇಟ್ ಫುಡ್ ನೋಡಿರಿ, ಪೂರಿ ಇದು ಎಲ್ಲ ಕರ್ಚಿಕಾಯಿ ಎಲ್ಲನೂ ಫೇವ್ರೇಟ್ ಅವ್ರಿಗೆ. ಸೊ ಅವ್ರನ್ನ ಭಾಳ ಮಿಸ್ ಮಾಡಿಕೊಂಡೆ ಹಬ್ಬದಾಗ. ಇಷ್ಟು ಮಾಡಿದ್ವಿ ಕರ್ಚಿಕಾಯಿ, ಒಂದು ಸುಮಾರು ಒಂದು 20-30 ಆಗಿರಬೇಕಷ್ಟ. ಇಷ್ಟು ಒಂದು 1 ಅವರ್ ಒಳಗೆ ಆಗಿಬಿಡ್ತಿದ್ದು, ಅಂದ್ರೆ ನಿನ್ನೆ ದಿನವೇ ಎಲ್ಲ ಪುಡಿ ಮಾಡಿ ಇಟ್ಟಿದ್ರು, ಇವತ್ತು ಕರ್ಚಿಕಾಯಿ ಮಾಡೋಕ್ಕೆ ಈಸಿ ಆಯಿತು. ಆ ಪೂರಿ ಮಾಡಿದ್ರಲ್ಲ ಅಮ್ಮ ಅದ್ರ ಜೊತೆಗೆ ಏನೂ ಇರಲಿಲ್ಲ ಅಂತೇಳಿ ಅಪ್ಪಾಜಿ ಒಂದು ಕ್ವಿಕ್ಕಾಗಿ ಚಟ್ನಿ ತೋರಿಸ್ತೀನಿ ಅಂತಂದರು. ಹಾಗಾಗಿ ಶೂಟ್ ಮಾಡತ್ತಿದ್ದೆ, ಆದರೆ ಮಧ್ಯದಾಗ ಏನೇನೋ ಮಾತಾಡ್ಬಿಡ್ತೀವಿ ಅದು ಶೂಟ್ ಮಾಡೋದು ಮರ್ತೇ ಬಿಟ್ಟೆ ನಾನು. ಇದು ಗಾಣದೆಣ್ಣೆ ಮನೆಯಾಗ ಮಾಡ್ತಾರೆ ನೋಡಿರಿ, ಮನೆಯೊಳಗೆ ಎಣ್ಣೆ ಮಿಷನ್ ಐತಿ ಶೇಂಗಾದೆಣ್ಣೆ ಕೊಬ್ಬರಿ ಎಣ್ಣೆದು. ಆ ಮಿಷನ್ ತೋರಿಸಿನಿ ನಾನು ನಿಮ್ಗೆ ಹಳಿ ವ್ಲಾಗ್ಸ್ನಾಗ. ಮನೆಯಾಗ ತಯಾರು ಮಾಡ್ತಾರೆ, 1 ವೀಕಿಗೆ ಎಷ್ಟು ಬೇಕಲ್ಲ ಅಡುಗೆ ಎಣ್ಣೆ ಅಷ್ಟು. ಸೊ ಗಾಣದೆಣ್ಣೆ ಪ್ಯೂರ್ ಎಣ್ಣೆ ಇದು, ಯಾವುದೇ ರೀತಿ ಇದರಲ್ಲಿ ಕೆಮಿಕಲ್ಸ್ ಏನೂ ಇರಲ್ಲ ಅಂತಲೇ ಹೇಳ್ಬೋದು. ಸೊ ಆ ಎಣ್ಣೆ ಹಾಕ್ಯಾರ, ಜೀರಿಗೆ ಸಾಸಿವೆ ಹಾಕ್ಯಾರ. ಈಗ ಒಂದು ಬೆಟಗೇರಿ ಚಟ್ನಿ ಇದೆ, ನಮ್ಮ ಕಡೆ ಬೆಟಗೇರಿ ಚಟ್ನಿ ಅಂತೀವಿ, ಸೊ ಈ ಕಡೆ ಪುಟಾಣಿ ಚಟ್ನಿ ಅಂತ ಕರೀತಾರೆ, ತೋರಿಸ್ತೀನಿ ನಿಮ್ಗೆ. ಜೀರಿಗೆ ಸಾಸಿವೆ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಹಾಕಿ ಚಟ್ಪಟ ಅನ್ಬೇಕು. ಅಂದಮೇಲೆ ಕರಿಬೇವು ಕೊತ್ತಂಬರಿ ಎರಡು ಅಟ್ಟೆ ಟೈಮು ಹಾಕ್ಬೇಕು, ಸಪ್ರೇಟ್ ಹಾಕ್ಬಾರ್ದು, ಒಂದೇ ಸಲ ಹಾಕ್ಬೇಕು. ಆಮೇಲೆ ಉಳ್ಳಾಗಡ್ಡಿ ಸಣ್ಣಗೆ ಎರಚಿದ್ದು, ಇದಕ್ಕೆ ಉಳ್ಳಾಗಡ್ಡಿ ಜಾಸ್ತಿ ಬೇಕು. ಸೊ ಪೂರಿ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ಕಡಿಮೆ ಕ್ವಾಂಟಿಟಿನಾಗ ಚಟ್ನಿ ಮಾಡತ್ತಾರ. ಹಂಗಾಗಿ ಸಣ್ಣಗೆ ಒಂದು 2-3 ಉಳ್ಳಾಗಡ್ಡಿ ಹೆರ್ಚಾರ, ಅದನ್ನು ಹಾಕಿದ್ರು. ಹಾಕಿ ಇದು ಚೆಂದ ಏನಂದ್ರೆ ಬ್ರೌನ್ ಕಲರ್ ಬರೋವರೆಗೂ ಕೆಂಪಗಾಗಬೇಕು ಉಳ್ಳಾಗಡ್ಡಿ, ಹಸಿ ಬಿಸಿ ಇರಬಾರ್ದು ಅಲ್ಲಿ ತನಕ ಫ್ರೈ ಮಾಡತ್ತಾರ. ಸೊ ನೋಡಿರಿ ಚಟ್ನಿ ಪೂರಿದ್ದು ಭರ್ಜರಿ ನಡೆದೈತೆ ಕೆಲಸ. ಈಗಿದು ಕೆಂಪು ಕಲರ್ ಬರೋವರೆಗೂ ಫ್ರೈ ಮಾಡೋಣ ಅಂತ. ಆಮೇಲೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು, ಹೋಟೆಲ್ಗಳಾಗ ಒಂದಿಷ್ಟು ಮಂದಿ ಸಕ್ಕರೆ ಹಾಕ್ತಾರೆ, ಒಂದಿಷ್ಟು ಮಂದಿ ಬೆಲ್ಲ ಹಾಕ್ತಾರೆ. ಆದರೆ ಇಲ್ಲಿ ಅಪ್ಪಾಜಿ ಬೆಲ್ಲ ಹಾಕ್ಲಕ್ಕತ್ತಾರ, ಆರ್ಗ್ಯಾನಿಕ್ ಬೆಲ್ಲದ ಪುಡಿ. ಇದು ಬೆಲ್ಲ ಪೆಂಟಿ ಇರ್ತೈತಿ, ಅದು ಒಡೆದು ಪುಡಿ ಮಾಡಿಟ್ಟಾರ.
ಸೊ ಆ ಒಂದು 5 ಸ್ಪೂನಷ್ಟು ಬೆಲ್ಲ ಹಾಕ್ಯಾರ. ಬೇಕಿದ್ರೆ ನೀವು ಸಕ್ಕರೆನೂ ಹಾಕೋಬೋದು. ಈ ಪೂರಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು. ಸ್ವೀಟ್ ತಿನ್ನಲ್ಲ ಅನ್ನೋರು ಈ ಚಟ್ನಿ ಪೂರಿ ಕಾಂಬಿನೇಷನ್ ಭಾಳ ಇಷ್ಟಪಡ್ತಾರೆ. ಸೊ ಈಗ ಬೆಲ್ಲ ಕರಗುತ್ತನೂ ಮತ್ತಿದು ಚೆಂದಾಗ ಮಿಕ್ಸ್ ಮಾಡಬೇಕು. ಸೊ ನೋಡಿರಿ, ಫಸ್ಟ್ ಟೈಮ್ ನನ್ನ ವ್ಲಾಗ್ನಾಗ ಅಪ್ಪಾಜಿ ರೆಸಿಪಿ ಶೇರ್ ಮಾಡತ್ತೀನಿ. ಅವರು ಅಡುಗೆ ಮಾಡಿದು ಒಂದು ಏನು ವೀಡಿಯೋನ ಶೇರ್ ಮಾಡತ್ತೀನಿ ನೋಡಿರಿ. ಇದು ಒಂದು ಸ್ವಲ್ಪ ಬೇಯ್ತನೂ ಮುಚ್ಚಳ ಮುಚ್ಚಿ ಬೇಯಿಸ್ಬೇಕಾಗ್ತೈತಿ, ಒಂದು 2 ಮಿನಿಟ್ಸ್. ಅದಾದಮೇಲೆ ಖಾರ, ಉಪ್ಪು, ಅರಿಶಿನ, ಹುಣಸೆ ಹುಳಿ ಎಲ್ಲ ಹಾಕಿ ಕುದಿಸಿ ತಣ್ಣಗಾಗುತ್ತನ ಬಿಡಬೇಕು. ಬಿಟ್ಟು ಆನಂತರ ಪುಟಾಣಿ ಹಿಟ್ಟು ಕಲಸಿ ಮಿಕ್ಸ್ ಮಾಡಿದ್ರೆ ಚಟ್ನಿ ರೆಡಿ. ನೋಡಿರಿ, ಅಪ್ಪಾಜಿ ತಿಂದು ಟೇಸ್ಟ್ ಹೇಳಕ್ಕತ್ತಾರ, ಸೂಪರ್ ಆಗೈತಿ ಅಂತೇಳಿ. ಅವ್ರು ಏನಾರ ರೆಸಿಪಿ ಮಾಡಿದ್ದು ನಾವು ತಿಂದಿಲ್ಲ ಅಂದ್ರೆ ಅವ್ರಿಗೆ ಸಿಟ್ಟು ಬಂದುಬಿಡ್ತೈತಿ. ಹಂಗಾಗಿ ನಾನು ತಿಂದೆ, ಪೂರಿ ಚಟ್ನಿ ಸೂಪರ್ ಆಗಿತ್ತು. ಅದಾದಮೇಲೆ ಚಾ ಕುಡಿಬೇಕನ್ನಿಸಿತ್ತು, ಮಳೆ ಬರ ಹತ್ತಿತ್ತು. ಅಮ್ಮ ಚಾಕ್ ಇಡೋ ಅಂತ ಇದೆ, ಚಾಕ್ ಇಟ್ಟಿದ್ರು ಅವರು. ತವ್ರ ಮನೆಗೆ ಇದ್ವಿ ಅಂದ್ರೆ ಇದೊಂದು ಇದು ನೋಡಿರಿ, ಏನಂದ್ರೆ ಪದೇ ಪದೇ ತಿನ್ನಾಕ್ ಮಾಡಿಕೊಡ್ತಾರ, ಚಾ ಮಾಡಿಕೊಡ್ತಾರ, ಭಾಳ ಪುಣ್ಯ ಮಾಡಿವೆ ಅಂತ ಅನಿಸ್ತೈತಿ. ಕೆಲಸನೂ ಹಂಗೆ ನನ್ನ ಇಷ್ಟಪಟ್ಟು ನಾನು ಕೆಲಸ ಮಾಡ್ತೀನಿ, ಯಾರು ಕೆಲಸ ಮಾಡಂತ ಹೇಳಲ್ಲ. ಇವೆಲ್ಲ ನೋಡಿರಿ ನಮ್ಮ ಅಕ್ಕ ಹಾಕಿದ್ವು ಮನ್ಯಾಗ, ಮಸ್ತ್ ಮಸ್ತ್ ಹಾಕಿಟ್ಟಾರ, ಆದರೆ ಯೂಸ ಮಾಡಿಲ್ಲ, ಅವು ಹಂಗೆ ಇಟ್ಬಿಟ್ಟಾರ, ಕಲಿಯೆಲ್ಲ ಆಗಿಬಿಟ್ಟವು. ಲಾಕರ್ ಒಂದು ಸ್ವಲ್ಪ ನನ್ನ ಲಾಕರ್ ಕ್ಲೀನ್ ಮಾಡಬೇಕಾಗಿತ್ತು, ಸೀರೆ ಎಲ್ಲ ಬಂದಾಗ ಹಂಗಿಂದಂಗೆ ಬಿಟ್ಬಿಟ್ಟಿರ್ತೀನಲ್ಲ. ಸೊ ಹಂಗಾಗಿ ಈ ಸಲ ಒಂದು ಸ್ವಲ್ಪ ಆರ್ಗನೈಸ್ ಮಾಡಿದ್ರಾಯ್ತು. ಅಮ್ಮನೂ ಅಂದರೆ ಯಾರನ್ನ ಮನೆ ಗೆಸ್ಟ್ ಬಂದ್ರೆ ಅಂತ ಸೀರೆ ಮಾಡಕ್ಕೆ ಅದು ಹುಡುಕ್ಯಾಡೋದಾಗತ್ತೆ ಸ್ಟೋರೂಮ್ನಾಗ ಅಂತೇಳಿ ನನ್ನ ಲಾಕರ್ನಾಗ ನಾನು ಜೋಡಿಸ್ಕೊಡ್ತೀನಿ ಅಂತೇಳಿ ಎಲ್ಲನೂ ಸಾರಿ ಜೋಡ್ಸಾಕತ್ತೀನಿ. ಒಂಥರ ಬಟ್ಟೆ ಅಂಗಡಿ ಇದ್ದಂಗೆ ನೋಡಿರಿ ನಮ್ಮನೆ, ಅಷ್ಟು ಬಟ್ಟೆಗಳು ಇರ್ತಾವೆ. ಇದನ್ನು ಅಕ್ಕನೇ ಹಾಕಿದ್ದು ನೋಡಿರಿ, ಇನ್ನೂ ಅರ್ಧ ಹಾಕಿ ಹಂಗೆ ಬಿಟ್ಟಾರೆ, ಯಾಕಂದ್ರೆ ವೇದನ್ ಪ್ರೆಗ್ನೆಂಟ್ ಇದ್ರು ಅವಾಗ. ಸೊ ಹಂಗಾಗಿ ಕಂಪ್ಲೀಟ್ ಮುಗಿದಿಲ್ಲ ಅದು. ಈಗ ಅಮ್ಮ ಟೀ ಮಾಡ್ಕೊಂಡು ಬಂದರು, ಆಮೇಲೆ ಅದ್ರ ಜೊತೆಗೆ ನಮ್ಮ ಮನೆಯಾಗ ಬಾಡಿಗೆ ಇದ್ದವ್ರು ಒಂದಿಷ್ಟು ಇದು ಸ್ನ್ಯಾಕ್ಸ್ ಕೊಟ್ಟಿದ್ರು ಅದು. ಆಮೇಲೆ ನಾಗರ ಪಂಚಮಿ ಅಂದ್ರೆ ನಮ್ಮ ಕಡೆ ಹಂಚ್ತಾರೆ, ಮನೆ ಮನೆಗೂ ಉಂಡಿ ಉಂಡಿ ಕರ್ಜಿಕಾಯಿ ಉಸುಳಿ ಅದೆಲ್ಲನೂ ಹಂಚ್ತಿರ್ತಾರೆ. ಬಟ್ ನಮ್ಮ ಮನೆಯಾಗ ತಮ್ಮನೂ ಅಂಗಡಿಗೆ ಹೋಗ್ತಾನೆ, ಆಮೇಲೆ ನಾವು ಇರಲ್ಲ. ಮುಂಚೆ ಎಲ್ಲ ನಾವೆಲ್ಲ ಸಣ್ಣದಾಗ ಹೋಗಿ ಹಂಚ್ತಿದ್ವಿ ಒಬ್ರಿಗೊಬ್ಬರ ಮನೆಗೆ. ಬಟ್ ಈಗ ಅಮ್ಮ ಒಬ್ಬರೇ ಆಗ್ತಾರಲ್ಲ, ಜಾಸ್ತಿ ಏನೂ ಆ ಥರ ಕೊಡಲ್ಲ. ಹಿಂಗಾಗಿ ಗದ್ಲನೂ ಕಡಿಮೆ ಇತ್ತು, ನಾನು ಕೆಲಸ ಮಾಡತ್ತಿದ್ದೆ. ನಾಳೆ ಇದೇ ವಿಡಿಯೋ, ನಾಳೆ ಊರಿಗೆ ಹೋಗೋ ಪ್ಲ್ಯಾನ್ ಐತಿ. ಸೊ ಅದು ನಿಮ್ಮ ಜೊತೆಗೆ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಅಂತ ಸಾಧ್ಯವಾದಷ್ಟು. ಸೊ ಇವತ್ತಿನ ಈ ಸಿಂಪಲ್ ವ್ಲಾಗ್, ಅಮ್ಮನ ಮನೆಯ ವ್ಲಾಗ್, ಪಂಚಮಿಯ ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸು ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ಸಿಗೋಣಂತ ಮುಂದಿನ ಒಂದು ವಿಡಿಯೋದಾಗ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.